ಮಕ್ಕಳಿಗೆ ಬಸವೇಶ್ವರರನ್ನು ಹಾಗೂ ಸರಸ್ವತಿಯನ್ನು ಸ್ಮರಿಸುತ್ತಾ ಇವತ್ತಿನ ಕ್ಲಾಸಲ್ಲಿ ಸ್ಪರ್ಧೆ ಈ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಈಗಾಗಲೇ ಸಹಕಾರದ ಅರ್ಥ ವ್ಯಾಖ್ಯೆಗಳು ಹಾಗೂ ಅಲ್ಲಿ ಬರುವಂಥ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ತನ್ನಾಗಿ ಸಾಮಾಜಿಕ ಪ್ರಕ್ರಿಯೆಯ ಎರಡನೇ ಪ್ರಕಾರ ಸ್ಪರ್ಧೆ, ಇಲ್ಲಿ ಬರುವಂತಹ ವಿಷಯಗಳು ಸ್ಪರ್ಧೆ ಕಾಂಪಿಟೇಷನ್, ಇದರ ಅರ್ಥ ವ್ಯಾಖ್ಯೆಗಳು ಮತ್ತು ಲಕ್ಷಣಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೋಬಹುದಾಗಿದೆ. ವಿದ್ಯಾರ್ಥಿಗಳೇ, ಮೊದಲಿಗೆ ಈ ಸ್ಪರ್ಧೆಯ ಅರ್ಥದ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಇಲ್ಲಿ ಸ್ಪರ್ಧೆಯು ಕೂಡ ಸಹಕಾರದಂತೆ ಒಂದು ಸಾರ್ವತ್ರಿಕವಾದ ಮತ್ತು ಮೂಲಭೂತವಾದಂತಹ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಇದು ಒಂದು ಸ್ಪರ್ಧೆ. ಹೀಗಾಗಿ ತನ್ನ ಅಸ್ತಿತ್ವಕ್ಕಾಗಿ ಮಾನವನು ನಡೆಸುವ ಹೋರಾಟ ಫಲವಾಗಿರುವಂತಹ ಸ್ಪರ್ಧೆಯು ಇಂದು ಮಾನವನ ಅನೇಕ ಕ್ಷೇತ್ರದಲ್ಲಿ ಈ ವ್ಯಾಪಕವಾಗಿ ಕಂಡುಬರುವಂತಹ ಪ್ರಕ್ರಿಯೆ ಯಾವುದಾಗಿದಪ್ಪ ಅಂತಂದ್ರೆ ಈ ಸ್ಪರ್ಧೆ ನೋಡ್ತಾ ಇದೀವಿ ನಾವು, ಕಾಂಪಿಟೇಷನ್ ನೋಡಬೇಕಾಗ್ತದ ವಿದ್ಯಾರ್ಥಿಗಳೇ. ಹೀಗಾಗಿ ಸ್ಪರ್ಧೆಯು ಸಹ ಈ ಆಧುನಿಕ ಜೀವನದಲ್ಲಿ ಅನಿವಾರ್ಯತೆ ಎಂಬಂತೆ ಸಮಾಜ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ವ್ಯಾಪಕವಾಗಿ ಕಂಡುಬರುವಂತಹ ಪ್ರಕ್ರಿಯೆ ಯಾವುದಾಗಿದಪ್ಪ ಅಂತಂದ್ರೆ ಸ್ಪರ್ಧೆ ಆಗಿದೆ ಅಂತ ಹೇಳ್ಬಹುದು. ಹೀಗಾಗಿ ಇಲ್ಲೂ ಸಹ ಸ್ಪರ್ಧೆ ಕೇವಲ ಮಾನವನ ಸಮಾಜದಲ್ಲಿ ಮಾತ್ರ ಕಂಡು ಬರದೆ ಇಲ್ಲಿ ಪ್ರಾಣಿ ಸಮಾಜದಲ್ಲೂ ಸಹ ಸ್ಪರ್ಧೆಯನ್ನ ನಾವು ನೋಡಬಹುದಾಗಿದೆ. ಅಂದ್ರೆ ಇಲ್ಲಿ ಬರೇ ಮಾನವನ ಸಮಾಜದಲ್ಲಿ ಮಾತ್ರ ಸ್ಪರ್ಧೆಯು ಕಂಡು ಬರದೆ ಪ್ರಾಣಿ ವರ್ಗದಲ್ಲೂ ಸಹ ಸ್ಪರ್ಧೆಯನ್ನು ನಾವು ನೋಡಿಕಾಗ್ತದ. ಅದರಲ್ಲಿಯೂ ಸಹ ಜನರು ಸಾಮಾನ್ಯವಾಗಿ ಬಯಸುವಂತಹ ವಸ್ತುಗಳು ಪೂರೈಕೆ ಇಲ್ಲದಿದ್ದಾಗ ಸೀಮಿತ ಇದ್ದಾಗ ಅಂದ್ರೆ ಜನರ ಸಾಮಾನ್ಯವಾಗಿ ನಾವು ಬಯಸುವಂತ ವಸ್ತುಗಳು ಪೂರೈಕೆಯಲ್ಲಿ ಸೀಮಿತವಾದಾಗ ಅವುಗಳ ಪಡೆಯಗೋಸ್ಕರವಾಗಿ ನಡೆಯುವಂತ ಹೋರಾಟವೇ ಸ್ಪರ್ಧೆವೇ ಅನಿವಾರ್ಯವೂ ಸಹ ಉಂಟಾಗಲಿಕ್ಕೆ ಇದೊಂದು ಕಾರಣ ಆಗ್ತದೆ. ಅಂದ್ರೆ ಬೇಡಿಕೆ ಪ್ರಮಾಣ ಹೆಚ್ಚಿದ್ದು ಪೂರೈಕೆ ಪ್ರಮಾಣ ಕಡಿಮೆ ಇದ್ದಾಗ ಅಲ್ಲೇನಾಗ್ತದೆ ಈ ಸ್ಪರ್ಧೆ ಎಂಬ ಪ್ರಕ್ರಿಯೆ ಹುಟ್ಕೊಳ್ಳಿಕ್ಕೆ ಇದು ಒಂದು ಕಾನೂನಲ್ಲಿ ಅರ್ಥದಲ್ಲಿ ನಾವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಹೀಗಾಗಿ ಸ್ಪರ್ಧೆಯು ಸಹ ಸಾಮಾನ್ಯವಾಗಿ ಜನರು ಬಯಸುವಂತ ವಸ್ತು ಆಗ್ಲಿ, ಅಧಿಕಾರ ಆಗ್ಲಿ, ಅದರಲ್ಲಿ ಅಂತಸ್ತ ಆಗ್ಲಿ, ಕೀರ್ತಿ ಆಗ್ಲಿ, ಸ್ಥಾನಮಾನ ಆಗ್ಲಿ, ಪ್ರೀತಿ ಆಗ್ಲಿ, ಇವೆಲ್ಲ ಪೂರೈಕೆಯಲ್ಲಿ ಕೊರತೆ ಉಂಟಾದಾಗ ಅವುಗಳನ್ನು ಪಡೆಯಲು ಹೋರಾಟವೇ ಅಥವಾ ಸ್ಪರ್ಧೆವೇ ಎಂಬ ಅರ್ಥದಲ್ಲಿ ನಾವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಹೀಗಾಗಿ ಇಲ್ಲೂ ಸಹ ಸ್ಪರ್ಧೆ ರಹಿತವಾದಂತಹ ಸಮಾಜವನ್ನ ನಾವು ನೋಡಿಕಾಗಲ್ಲ. ಅಂದ್ರೆ ಈ ಸ್ಪರ್ಧೆಯು ಸಮಾಜವನ್ನ ಸ್ಪರ್ಧ ರಹಿತ ಸಮಾಜವನ್ನ ಕಾಣುವುದು ಮತ್ತು ಅದನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಅಂದ್ರೆ ಇಲ್ಲೇ ಇಲ್ಲ. ಅಂದ್ರೆ ಸ್ಪರ್ಧೆಯು ಸಹ ಎಲ್ಲ ಸ್ಪರ್ಧ ರಹಿತವಾದಂತಹ ಸಮಾಜವನ್ನು ನಾವು ನೋಡಿಕಾಗಲ್ಲ. ಎಲ್ಲ ಸಮಾಜದಲ್ಲಿಯೂ ಸಹ ಈ ಸ್ಪರ್ಧೆಯನ್ನು ನಾವು ಈ ಕ್ರಿಯೆಯನ್ನ ನಾವು ನೋಡಿಕಾಗ್ತದೆ. ಒಟ್ಟಾರೆ ಕಲ್ಪಿಸಿಕೊಳ್ಳಿಕ್ಕೂ ಸ್ಪರ್ಧ ರಹಿತವಾದಂತಹ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯತೆ ಅಂತ ಇಲ್ಲ ಅಂತ ಹೇಳ್ತಾರ. ಒಟ್ಟಾರೆ ಸ್ಪರ್ಧೆಯು ಸಹ ಎಲ್ಲ ಸಮಾಜಗಳಲ್ಲೂ ಕಂಡು ಬರುವಂತಹ ಒಂದು ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಒಂದಾದಂತ ಯಾವ್ದಾಗಿರಪ್ಪ ಅಂತಂದ್ರೆ ಸ್ಪರ್ಧೆ ಅಂತ ಹೇಳ್ತೀವಿ. ಒಟ್ಟಾಗಿ ಇಲ್ಲಿರ್ತಕ್ಕಂತಹ ಅರ್ಥವನ್ನು ನಾವು ತಿಳ್ಕೊಂಡಿದ್ವಿ. ಅದೇ ತರನಾಗಿ ಈ ವ್ಯಾಖ್ಯೆಗಳು ಸ್ಪರ್ಧೆಯ ವ್ಯಾಖ್ಯೆಗಳು ಕಾಂಪಿಟೇಷನ್ ಡೆಫಿನಿಷನ್ ಅಂದ್ರೆ ವಿವಿಧ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ದೃಷ್ಟಿಕೋನಗಳ ಅನುಗುಣವಾಗಿ ವ್ಯಾಖ್ಯಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಇಎಸ್ ಬೋಗಡಸ್ ಅವರ ಪ್ರಕಾರ ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ನಡೆಸುವ ಹೋರಾಟವೇ ಸ್ಪರ್ಧೆ ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಬೋಗಡಸರು. ಅಂದ್ರೆ ಅವರ ಪ್ರಕಾರ ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ನಡೆಸುವ ಹೋರಾಟವೇ ಸ್ಪರ್ಧೆ ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬೋಗಡಸರ ವ್ಯಾಖ್ಯಾನ ಪ್ರಕಾರ ಏನು ಅರ್ಥಿಸ್ತಂದ್ರೆ ಬೇಡಿಕೆ ಪ್ರಮಾಣ ಹೆಚ್ಚೈತಿ, ಪೂರೈಕೆ ಪ್ರಮಾಣ ಕಡಿಮೆ ಐತಿ, ಆ ಬೇಡಿಕೆಯನ್ನ ಪೂರೈಸುವ ಹೋರಾಟ ಮಾಡೋದಕ್ಕೆ ಅದಕ್ಕೆ ಏನಂತಾರ
ಸ್ಪರ್ಧೆ ಎಂಬ ಅರ್ಥದಲ್ಲಿ ವ್ಯಾಖ್ಯಾನವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಅಂತ ಹೇಳ್ಬೋದು. ಅದೇ ತನ್ನಾಗಿ ಎರಡನೇ ವ್ಯಾಖ್ಯಾನ ಈ ಸ್ಪರ್ಧೆ ಎರಡನೇ ವ್ಯಾಖ್ಯಾನ ಹಾರ್ಟನ್ ಮತ್ತು ಹಂಟ್ ಅವರ ಪ್ರಕಾರ ಪ್ರತಿಸ್ಪರ್ಧಿಗಳನ್ನು ಹಿಂದಕ್ಕೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಪ್ರಯತ್ನವೇ ಸ್ಪರ್ಧೆ ಎಂಬ ಅರ್ಥದಲ್ಲಿ ವ್ಯಾಖ್ಯಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅವರ ಹಾರ್ಟನ್ ಮುಖಂಡ ಅವರ ಪ್ರಕಾರ ಪ್ರತಿಸ್ಪರ್ಧಿಗಳನ್ನ ಹಿಂದಕ್ಕೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನ ಸ್ಥಾಪಿಸುವಂತ ಹೋರಾಟಕ್ಕೆ ಅಂತರ ಪ್ರಯತ್ನಿಸುವಂತ ಏಕಸ್ವಾಮ್ಯವನ್ನು ಸ್ಥಾಪಿಸುವಂತ ಪ್ರಯತ್ನವೇ ಸ್ಪರ್ಧೆ ಎಂಬ ಅರ್ಥದಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಇರತಕ್ಕಂತ ಸ್ಪರ್ಧದಲ್ಲಿ ನೋಡಿದಾಗ ಬಹುಮಾನ ಪ್ರಶಸ್ತಿ ಬಂದಿರ್ತದ, ಅಲ್ಲಿ ಪ್ರಶಸ್ತಿ ಪಡ್ಕೊಳ್ಳುವಂತ ಸಂಖ್ಯೆ ಏನಿರ್ತದ, ಐದಾರು ಮಂದಿ ಇರ್ತಾರ. ಆ ಪ್ರಶಸ್ತಿ ಅಂತಂದ್ರೆ ಪ್ರತಿಸ್ಪರ್ಧಿಯನ್ನ ಹಿಂದಕ್ಕೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನ ಸ್ಥಾಪಿಸುವಂತಹ ಕ್ರಿಯೆಗೆ ಸ್ಪರ್ಧೆ ಎಂಬ ವಿಷಯವನ್ನ ಈ ವ್ಯಾಖ್ಯಾನವನ್ನ ಈ ರೀತಿಯಲ್ಲಿ ಹಾರ್ಟನ್ ಮತ್ತು ಹಂಟ್ ಅವರು ಈ ರೀತಿಯಲ್ಲಿ ವ್ಯಾಖ್ಯಾನವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಷ್ಟು ಏನಂತಂದ್ರೆ ಈ ಸ್ಪರ್ಧೆಯ ಅರ್ಥ ಮತ್ತು ವ್ಯಾಖ್ಯಾನ ತಿಳ್ಕೊಂಡಿದ್ವಿ. ಅದೇ ತರಾಗಿ ಈ ಸ್ಪರ್ಧೆಯ ಲಕ್ಷಣಗಳು ಇನ್ನು ಸ್ಪರ್ಧೆಯ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಅದರಲ್ಲಿ ಸ್ಪರ್ಧೆಯ ಲಕ್ಷಣಗಳನ್ನು ನೋಡಿದಾಗ ಇಲ್ಲಿ ಒಟ್ಟು ಈ ಸ್ಪರ್ಧೆಗಳ ಲಕ್ಷಣಗಳನ್ನು ನಾವು ನೋಡ್ಬೇಕಾಗ್ತದೆ. ಮೊದಲನೇ ಲಕ್ಷಣ ಸ್ಪರ್ಧೆ ಮತ್ತು ಕೊರತೆ. ಅಂದ್ರೆ ಸ್ಪರ್ಧೆ ಮತ್ತು ಕೊರತೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಸ್ಪರ್ಧೆ ಇರ್ತಕ್ಕಂಥ ಕಲೆಗಳ ಬಗ್ಗೆ ನಾವು ಈಗಾಗಲೇ ಅರ್ಥದಲ್ಲಿ ತಿಳ್ಕೊಂಡಿದ್ವಿ. ಬೇಡಿಕೆ ಪ್ರಮಾಣ ಹೆಚ್ಚಿರ್ತದ, ಪೂರೈಕೆ ಪ್ರಮಾಣ ಕಡಿಮೆ ಇರ್ತದ. ಅವಾಗ ಏನಾಗ್ತದ, ಸ್ಪರ್ಧೆ ಸಹ ಹುಟ್ಕೊಳ್ಳಕ್ಕೆ ಕಾಣಾಗ್ತದ. ಆದ್ರೆ ಈ ಸ್ಪರ್ಧೆ ಮತ್ತು ಈ ಕೊರತೆ, ಈ ಸ್ಪರ್ಧೆ ಈ ಕೊರತೆ ಇರುವುದರಿಂದಲೇ ಸಮಾಜದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ಸ್ಪರ್ಧೆ ಹುಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದ. ಅದು ಯಾವ ಕಾರಣ ಅಂತಂದ್ರೆ ಜನರು ಸಾಮಾನ್ಯವಾಗಿ ಬಯಸುವಂತ ವಸ್ತು ಆಗ್ಲಿ, ಅಧಿಕಾರ ಆಗ್ಲಿ, ಸಂಪತ್ತಾಗ್ಲಿ, ಹಣ ಆಗ್ಲಿ, ಸ್ಥಾನಮಾನ ಆಗ್ಲಿ, ಕೀರ್ತಿ ಆಗ್ಲಿ, ಉದ್ಯೋಗ ಆಗ್ಲಿ, ಹೆಸರಾಗ್ಲಿ, ಪ್ರೀತಿ ಆಗ್ಲಿ, ಈ ಮೊದಲಾದ ಪೂರೈಕೆ ಪ್ರಮಾಣ ಮಿತಿ ಇದ್ದಾಗ ಅಲ್ಲೇನಾಗ್ತದ, ಸ್ಪರ್ಧೆ ಸಹ ಹುಟ್ಕೊಳ್ಳಿಕ್ಕೆ ಅಂದ್ರೆ ಈ ಕೊರತೆ ಉಂಟಾದಾಗ ಅಲ್ಲೇನಂತ ಸ್ಪರ್ಧೆ ಎಂಬ ಲಕ್ಷಣ ಹುಟ್ಕೊಳ್ಳಿಕ್ಕೆ ಇದೊಂದು ಕಾರಣ ಅಂತ ಹೇಳ್ತದ, ಲಕ್ಷಣ ಅಂತ ಹೇಳ್ತದ. ಇದು ಸಹ ಒಟ್ಟಾರೆ ಇಲ್ಲಿ ಜನರು ಸಾಮಾನ್ಯವಾಗಿ ಬಯಸುವಂತ ವಸ್ತು ಆಗ್ಲಿ, ಸಂಪತ್ತಾಗ್ಲಿ, ಹಣ ಆಗ್ಲಿ, ಅಧಿಕಾರ ಆಗ್ಲಿ, ಸ್ಥಾನಮಾನ ಆಗ್ಲಿ, ಕೀರ್ತಿ ಆಗ್ಲಿ, ಉದ್ಯೋಗ ಆಗ್ಲಿ, ಹೆಸರಾಗ್ಲಿ, ಪ್ರೀತಿ ಆಗ್ಲಿ, ಈ ಮೊದಲಾದವುಗಳು ಪೂರೈಕೆಯಲ್ಲಿ ಪರಿಮಿತವಾದಾಗ ಅದೇನಾಗ್ತದೆ, ಸ್ಪರ್ಧೆ ಸಹ ಅನಿವಾರ್ಯವಾಗಿ ಹುಟ್ಕೊಳ್ಳಿಕ್ಕೆ ಅಂದ್ರೆ ಕೊರತೆ ಉಂಟಾಗ ಅದೇನಾಗ್ತದೆ, ಸ್ಪರ್ಧೆ ಸಹ ಕಂಡುಬರಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇದು ಮೊದಲನೇ ಲಕ್ಷಣ. ಎರಡನೇ ಲಕ್ಷಣ ಸ್ಪರ್ಧೆ ಮತ್ತು ಸಂಪತ್ತು. ಅಂದ್ರೆ ಸ್ಪರ್ಧೆ ಮತ್ತು ಸಂಪತ್ತು ನೋಡಿದಾಗ ಇದು ಸಹ ಎರಡನೇ ಲಕ್ಷಣವನ್ನು ನಾವು ತಿಳ್ಕೋಬಹುದು. ಯಾವ ರೀತಿ ಅಂತಂದ್ರೆ ಸ್ಪರ್ಧೆ ಸಹ ಈ ಕೊರತೆ ಇದ್ದಾಗ ಮಾತ್ರ ಏನಾಗ್ತದ, ಅದೇನಾಗ್ತದೆ ಹುಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಈ ಸ್ಪರ್ಧೆಯು ಸಹ ಕೊರತೆ ಇರುವಾಗ ಮಾತ್ರವಲ್ಲದೆ ಸಂಪತ್ತಿನ ಇರ್ತಕ್ಕಂತಹ ಈ ಸಮೃದ್ಧಿಯಲ್ಲಿರುವಂತಹ ಪರಿಸ್ಥಿತಿಯಲ್ಲೂ ಸಹ ಕಂಡುಬರುವಂತಹ ಧನ ಸಮೃದ್ಧಿಗಾಗಿ ಸ್ಪರ್ಧೆ ಸಹ ನಾವು ನೋಡಿಕಾಗ್ತದೆ. ಅಂದ್ರೆ ಸಂಪತ್ತಿಗೋಸ್ಕರವಾಗಿನೇ ಈ ಸ್ಪರ್ಧೆಯನ್ನು ನಾವು ನೋಡುವಂತಹ ಲಕ್ಷಣ ನೋಡಿಕಾಗ್ತದ. ಅಂದ್ರೆ ಸ್ಪರ್ಧೆಯು ಸಹ ಧನ ಸಮೃದ್ಧಿಗಾಗಿ ಸಮಾಜಗಳಲ್ಲಿ ಇರ್ತಕ್ಕಂತಹ ಹಣ ಆಗ್ಲಿ, ಸಂಬಳ ಆಗ್ಲಿ, ಉದ್ಯೋಗ ಆಗ್ಲಿ, ಬಟ್ಟೆ ಆಗ್ಲಿ, ಆಹಾರ ಆಗ್ಲಿ, ವಸತಿ ಆಗ್ಲಿ, ಇವೆಲ್ಲ ಅಂಶಗಳು ಈ ಹೆಚ್ಚಾದಾಗ ಅದರ ಜೊತೆಗೆ ಅದರ ಹೆಸರಾಗ್ಲಿ, ಕೀರ್ತಿ ಆಗ್ಲಿ, ಸಾಮಾಜಿಕ ಸ್ಥಾನಮಾನಗಳನ್ನಾಗ್ಲಿ, ಅಧಿಕಾರ ಆಗ್ಲಿ, ಸಂಗಾತಿ ಆಗ್ಲಿ, ಭೋಗ ಆಗ್ಲಿ, ಅದರಲ್ಲಿ ಪ್ರೀತಿ ಸ್ನೇಹ ಈ ಮೊದಲಾದ ಕೊಡುಗೆಗಳು ಜನರು ಪರಸ್ಪರ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಸ್ಪರ್ಧೆಯಲ್ಲಿ ತೊಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಅಂಶಗಳು ಎದರಲ್ಲಿ ಒಳಗೊಂಡದಪ್ಪ ಅಂತ ಈ ಸ್ಪರ್ಧೆ ಮತ್ತು ಸಂಪತ್ತದಲ್ಲಿ ಇರ್ತಕ್ಕಂತಹ ಲಕ್ಷಣದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಂತ ಹೇಳ್ತಾರೆ. ಆದರೂ ಸಹ ಅಮೆರಿಕ ಮತ್ತು ಜಪಾನ್, ರಷ್ಯಾ ಎಂಬ ಈ ದೇಶಗಳಲ್ಲಿ, ಇಂಗ್ಲೆಂಡ್ ದೇಶಗಳಲ್ಲಿ ಅಂತಂದ್ರೆ ಈ ದೇಶಗಳು ಈ ಸಂಪತ್ತಿನ ಅನುಗುಣವಾಗಿ ಸ್ಪರ್ಧೆಯನ್ನು ನೋಡ್ಲಿಕ್ಕೆ ಆಗ್ತದೆ ವಿದ್ಯಾರ್ಥಿಗಳೇ. ಯಾಕಂತಂದ್ರೆ ಈ ಸ್ಪರ್ಧೆ ಮತ್ತು ಸಂಪತ್ತದ ಮೂಲಕವಾಗಿ ನಾವು ಶ್ರೀಮಂತರಾಗಬೇಕು ಅನ್ನುವಂತಹ ದೃಷ್ಟಿಕೋನದ ಮೂಲಕವಾಗಿ ಈ ಸ್ಪರ್ಧೆಗಳನ್ನು ನಾವು ಕಂಡುಬರುವಂತಹ ಲಕ್ಷಣವನ್ನು ನಾವು ಅರ್ಥೈಸಿಕೊಳ್ಬಹುದು. ಹೀಗಾಗಿ ಸ್ಪರ್ಧೆಯು ಸಹ ಈ ಎರಡನೇ ಲಕ್ಷಣವನ್ನು ನಾವು ನೋಡ್ತಾ ಇದ್ದೀವಿ. ಅದೇ ತರಕಾಗಿ ಮೂರನೇ ಲಕ್ಷಣ
ಸ್ಪರ್ಧೆಯು ಸರ್ವವ್ಯಾಪಕವಾದುದು. ಅಂದ್ರೆ ಸ್ಪರ್ಧೆ ಏನಾಯಿತು ಅಂತಂದ್ರೆ ಎಲ್ಲ ಸಮಾಜಗಳಲ್ಲಿಯೂ ಕಂಡುಬರುವಂತಹ ಸರ್ವವ್ಯಾಪಕವಾದಂತಹ ಕಂಡುಬರುವಂತಹ ಮೂರನೇ ಲಕ್ಷಣವನ್ನು ನಾವು ಅರ್ಥಿಸಿಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಯಾಕಂದ್ರೆ ಸ್ಪರ್ಧೆಯು ಇಂದಿನ ನಾಗರಿಕ ಸಮಾಜದಲ್ಲಿ ಸಾರ್ವತ್ರಿಕವಾಗಿಯೂ ಒಂದು ಕಂಡುಬರುವಂತಹ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಒಂದಾದಂತಹ ಲಕ್ಷಣ ಯಾವುದಾಗಿದೆಪ್ಪ ಅಂತಂದ್ರೆ ಸ್ಪರ್ಧೆ ಆಗ್ಯದ. ಈಗ ಸ್ಪರ್ಧೆಯು ಸಮಾಜ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕಂಡು ಬರುವಂತಹ ಸಾರ್ವತ್ರಿಕವಾಗಿ ಕಂಡು ಬರುವಂತಹ ಮೂರನೇ ಲಕ್ಷಣ ಅಂತ ಇದೀವಿ. ಅದರಲ್ಲಿ ಯಾವ ರೀತಿ ಅಂತಂದ್ರೆ ವರ್ತಕ ಗಿರಾಕಿಯನಾಗ್ಲಿ, ವಕೀಲ ಕಕ್ಷಿಗಾರನಾಗ್ಲಿ, ರಾಜಕೀಯ ಪಕ್ಷ ಅಧಿಕಾರಕ್ಕಾಗ್ಲಿ, ಯುವಕ ಯುವತಿಗಾಗ್ಲಿ, ಸಂಗಾತಿಗಳನ್ನ ಪಡೆಯೋಸ್ಕರವಾಗ್ಲಿ, ಹೀಗೆ ಅಲ್ಲಿ ಮುಖ್ಯವಾಗಿ ತನ್ನ ಪ್ರತಿಫಲವನ್ನ ಪಡೆಯುವಾಗಿ ಅಂದ್ರೆ ಸಮಾಜದಲ್ಲಿರ್ತಕ್ಕಂತಹ ಸ್ಪರ್ಧೆಯು ಸರ್ವವ್ಯಾಪಕವಾಗಿ ಕಂಡು ಬರುವಂತಹ ಲಕ್ಷಣವನ್ನು ನಾವು ಮೊದಲ ಲಕ್ಷಣದಲ್ಲಿ ನಾವು ಅರ್ಥಿಸಿಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ. ಅದೇ ತರನಾಗಿ ನಾಲ್ಕನೇ ಲಕ್ಷಣ, ಸ್ಪರ್ಧೆಯು ನಿರಂತರವಾದುದು. ಅಂದ್ರೆ ಸ್ಪರ್ಧೆ ಏನಪ್ಪ ಅಂತಂದ್ರೆ ನಿರಂತರವಾಗಿ ಕಂಡು ಬರುವಂತಹ ಸಾಮಾಜಿಕ ಪ್ರಕ್ರಿಯೆ ಆಗಿದೆ. ಅಂದ್ರೆ ಸ್ಪರ್ಧೆಯು ನಿರಂತರವಾಗಿ ಕಂಡು ಬರುವಂತಹ ಪ್ರಕ್ರಿಯೆ ಇರ್ತೀವಿ. ಅಂದ್ರೆ ಸ್ಪರ್ಧೆಯು ಅಂತ್ಯ ಎಂಬುದೇ ಇಲ್ಲ ಅಂತ ಹೇಳ್ತಾರ. ಯಾಕಂತಂದ್ರೆ ಬೇಡಿಕೆ ಪ್ರಮಾಣ ಹೆಚ್ಚಿದ್ದು ಪೂರೈಕೆ ಪ್ರಮಾಣ ಕಡಿಮೆ ಇದ್ದಾಗ ಅದೇನಾಗ್ತದೆ, ಸ್ಪರ್ಧೆ ಅಂತಂದ್ರೆ ವಿವಿಧ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ವಿವಿಧ ರೂಪದಲ್ಲಿ ನಿರಂತರತೆಯಲ್ಲಿ ಕಂಡು ಬರುವಂತಹ ಲಕ್ಷಣವನ್ನು ನೋಡಬಹುದಾಗಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಮಾನವನ ಸಮಾಜದಲ್ಲಿ ಆರಂಭದಿಂದಲೂ ಸಹ ಸ್ಪರ್ಧೆಯು ನಿರಂತರವಾಗಿ ನಡೆಯುವಂತಹ ಒಂದು ಸಾಮಾಜಿಕವಾದಂತಹ ನಿರಂತರವಾಗಿ ಕಂಡು ಬರುವಂತಹ ಸ್ಪರ್ಧೆಯ ಲಕ್ಷಣವನ್ನು ನಾವು ನೋಡ್ತಾ ಇದೀವಿ. ಈಗ ಎಲ್ಲವರಿಗೂ ಜನರು ಸಾಮಾನ್ಯ ಬಯಸುವಂತ ವಸ್ತುಗಳು ಅಪರಿಮಿತವಾದಾಗ ದೊರಕಿದಾಗ ಅದೇನಾಗ್ತದೆ, ಅನಿವಾರ್ಯವಾಗಿ ಸ್ಪರ್ಧೆ ಏನಾಗ್ತದೆ ಕಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಸ್ಪರ್ಧೆ ಏನಪ್ಪ ಅಂತಂದ್ರೆ ನಿರಂತರವಾಗಿ ಕಂಡು ಬರುವಂತಹ ಈ ನಾಲ್ಕನೇ ಲಕ್ಷಣವನ್ನು ನಾವು ನೋಡಬಹುದು. ಅದೇ ತರಹಿಗೆ ಐದನೇ ಲಕ್ಷಣ, ಸ್ಪರ್ಧೆಯು ಗತಿಶೀಲವಾಗಿದೆ. ಅಂದ್ರೆ ಸ್ಪರ್ಧೆ ಏನಪ್ಪ ಅಂತಂದ್ರೆ ಗತಿಶೀಲತೆಯಿಂದ ಕೂಡಿಕೊಂಡಿರ್ತಕ್ಕಂತಹ ಐದನೇ ಲಕ್ಷಣವನ್ನು ನಾವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಹೀಗಾಗಿ ಸ್ಪರ್ಧೆಯು ಸಾಧನೆ ಸಾಹಸ ಮಾಡಲು ಸಹ ಪ್ರೇರಕವಾದಂತಹ ಗತಿಶೀಲತೆಯನ್ನ ಒಳಗೊಂಡಿರ್ತಕ್ಕಂತಹ ಐದನೇ ಲಕ್ಷಣವನ್ನು ನೋಡಬೇಕಾಗ್ತದ. ಅಂದ್ರೆ ಜನರು ಹಂಬಲಿಸುವಂತಹ ಅಂದ್ರೆ ತಾವು ಜನರು ಹಂಬಲ್ಪಟ್ಟಂತಹ ಮಟ್ಟವನ್ನು ಕೆಳಗಿನಿಂದ ಮೇಲಕ್ಕೆ ಬರುವಂತಹ ಅಂಶಗಳನ್ನು ನೋಡ್ತಾ ಇದೀವಿ. ಅಂದ್ರೆ ಸ್ಪರ್ಧೆಯು ಗತಿಶೀಲತೆ ನೋಡಿದಾಗ ಕೆಳ ಸ್ಥಳದಿಂದ ಮೇಲ್ಸ್ತರಕ್ಕೆ ಬರುವಂತಹ ಪ್ರಕ್ರಿಯೆಗಳು ಬದಲಾವಣೆಗಳು ಎಲ್ಲಿ ನೋಡ್ತಾ ಇದೀವಪ್ಪ ಅಂತಂದ್ರೆ ಈ ಸ್ಪರ್ಧೆ ಗತಿಶೀಲತೆ ಅಂತ ನೋಡ್ಲಿಕ್ಕೆ ಆಗ್ತದ. ಅಂದ್ರೆ ಉದಾಹರಣೆಗೆ ಕಾಲೇಜಿನಲ್ಲಿ ತಂಡಕ್ಕೆ ಆಯ್ಕೆ ಆದಂತಹ ವಿದ್ಯಾರ್ಥಿ ಅವ ಏನಾಗ್ತದೆ, ಕಾಲೇಜ್ ತಂಡದಲ್ಲಿ ಆಯ್ಕೆ ಆಗ್ತಾನ ವಿದ್ಯಾರ್ಥಿ. ತದನಂತರ ಸ್ಪರ್ಧೆಯನ್ನು ತೊಡಗಿದಾಗ ಆ ಸ್ಪರ್ಧೆ ಅಂತ ಕಾಲೇಜ್ನಿಂದ ಅವನೇಕಂತ ಅಂತಂದ್ರೆ ಕಾಲೇಜಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿ ಮುಂದೆ ಅಂತಾರೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಹೀಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಂದ್ರೆ ಕೆಳಸ್ತಾರೆ ಅಂದ್ರೆ ಮೇಲ್ಸ್ತರಕ್ಕೆ ಒಂದೊಂದು ಹಂತ ಹಂತದ ಮೂಲಕವಾಗಿ ತನ್ನ ಪ್ರತಿಸ್ಪರ್ಧಿಗಳನ್ನ ಹಿಂದೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಿ ಅಲ್ಲಿ ಗತಿಶೀಲತೆ ಅಂದ್ರೆ ಪರಿವರ್ತನೆಯಶೀಲತೆಯ ಉನ್ನತ ಪರಿವರ್ತನೆಯಶೀಲತೆಯ ಪ್ರಕ್ರಿಯೆಗಳನ್ನ ಲಕ್ಷಣವನ್ನ ಎಲ್ಲಿ ನೋಡ್ತಾ ಇದೀವಪ್ಪ ಅಂತಂದ್ರೆ ಈ ಸ್ಪರ್ಧೆಯು ಗತಿಶೀಲತೆ ಅಂತ ಕಂಡು ಬರುವಂತಹ ಐದನೇ ಲಕ್ಷಣ ಅಂತ ಕರ್ತದೆ. ಅದೇ ತರನಾಗಿ ಆರನೇ ಲಕ್ಷಣ, ಸ್ಪರ್ಧೆಯು ನಿಯಮಗಳಿಗೆ ಬದ್ಧವಾಗಿದೆ. ಅಂದ್ರೆ ಸ್ಪರ್ಧೆಯು ಸಹ ಅದೇನಂತಂದ್ರೆ ಸ್ಪರ್ಧೆಯು ಸಹ ನಿಯಮಗಳಿಗೆ ಬದ್ಧತೆ ಅಂತ ಒಳಗೊಂಡಿರ್ತಕ್ಕಂತಹ ಅಂಶಗಳನ್ನು ನಾವು ನೋಡಬಹುದಾಗಿದೆ ವಿದ್ಯಾರ್ಥಿಗಳೇ. ಅಂದ್ರೆ ಈ ಸ್ಪರ್ಧೆಯು ಸಹ ಸಾಮಾನ್ಯವಾಗಿ ಇತಿಮಿತಿಗಳಿಂದ ಕೂಡಿದಂತ ನಿಯಮಗಳ ಬದ್ಧ ರೂಪದಲ್ಲಿನೇ ಕಂಡು ಬರುವಂತಹ ಸಾಮಾಜಿಕ ಪ್ರಯತ್ನ ಆಗ್ಯದ. ಅಂದ್ರೆ ಇಲ್ಲಿಯೂ ನಿಯಮಗಳನ್ನ ಉಲ್ಲಂಘಿಸಿದಾಗ ಪ್ರವೃತ್ತಿಯ ಜನರಲ್ಲಿ ಆದರೂ ಸಹ ನಿಯಮರಹಿತವಾದಂತಹ ಸ್ಪರ್ಧೆಯನ್ನು ನೋಡಿಕೊಂಡಿಲ್ಲ. ಒಂದು ವೇಳೆ ಅಲ್ಲಿ ಅನಿಯಂತ್ರಿತ ಸ್ಪರ್ಧೆ ಕಂಡು ಬಂದಾಗ ಅಲ್ಲಿನಂತ ಸಮಾಜದಲ್ಲಿ ಮಾನ್ಯತೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಸ್ಪರ್ಧೆಯು ಸಹ ನಿಯಮಗಳ ಬದ್ಧವಾದಂತ ರೂಪದಲ್ಲಿನೇ ಕಂಡು ಬರುವಂತಹ ಗುಣಲಕ್ಷಣವನ್ನು ನೋಡ್ಲಿಕ್ಕೆ ಆಗ್ತದೆ. ಅಂದ್ರೆ ಇಲ್ಲಿ ಸಮಾಜದಲ್ಲಿ ಮಾನ್ಯತೆ ಪಡೆಯುವಂಗಿಲ್ಲ, ಅದರಲ್ಲಿಯೂ ನೈತಿಕತೆ ಆಗ್ಲಿ, ಕಾನೂನು ಆಗ್ಲಿ ಅಥವಾ ಇನ್ನಿತರ ಬಗೆಯ ಸಾಮಾಜಿಕ ನಿಯಮಗಳಿಗೆ ಸ್ಪರ್ಧೆಯು ಸಹ ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ. ಅಂದ್ರೆ ಕಾಲೇಜಲ್ಲಿ ಪರೀಕ್ಷೆಯನ್ನ ನಿಯಮಗಳ ಅನುಗುಣವಾಗಿನೇ ಪರೀಕ್ಷೆಗಳನ್ನ
ನಡೆಸ್ತಾರೆ, ಸ್ಪರ್ಧೆ ನಡೆಸ್ತಾರೆ. ಅದೇ ತರ ಕ್ರೀಡಾ ಕ್ಷೇತ್ರದಲ್ಲಿಯೂ ಸಹ ಸ್ಪರ್ಧೆ ನೀಡುವಂತಹ ಸಂದರ್ಭದಲ್ಲಿ ನಿಯಮಗಳ ಅನುಗುಣವಾಗಿ ಪ್ರಶಸ್ತಿಯನ್ನ ಒದಗಿಸಿಕೊಡುವಂತಹ ಗುಣಲಕ್ಷಣಗಳನ್ನ ಎಲ್ಲಿ ನೋಡ್ತಾ ಇದೀವಪ್ಪ ಅಂತಂದ್ರೆ ಈ ಸ್ಪರ್ಧೆಯ ಕಾರ್ಯ ಲಕ್ಷಣ ನೋಡ್ತಾ ಇದೀವಿ. ಮತ್ತೆ ಕೆಲವು ಅದೇ ತರನಾಗಿ ಸ್ಪರ್ಧೆಯ ಲಕ್ಷಣದಲ್ಲಿ ಏಳನೇದು ಸ್ಪರ್ಧೆಯು ಪ್ರಜ್ಞಾಪೂರ್ವಕವಾದ ಕ್ರಿಯೆಯು ಆಗಿರಬಹುದು. ಅಂದ್ರೆ ಸ್ಪರ್ಧೆ ಏನಪ್ಪ ಅಂತಂದ್ರೆ ಒಂದು ಒಂದು ಸಂದರ್ಭದಲ್ಲಿ ಪ್ರಜ್ಞೆ ಪೂರ್ಕವಲದ ರೂಪದಲ್ಲಿ ಸಹ ನಾವು ನೋಡಲಿಕ್ಕೆ ಕಂಡುಬರುವಂತಹ ಯೋಳ ಲಕ್ಷಣದಲ್ಲಿ ನಾವು ನೋಡಿಕಾಗ್ತದೆ. ಅಂದ್ರೆ ಸ್ಪರ್ಧೆಯು ಸಾಮಾನ್ಯವಾಗಿ ಒಂದು ವಿಷಯ ಅಥವಾ ವಸ್ತುವಿನ ಸಂಬಂಧಿಸಿದಂತಹ ಅರ್ಥದಲ್ಲಿ ನಾವು ನೋಡಿಕಾಗ್ತದೆ ವಿದ್ಯಾರ್ಥಿಗಳೇ. ಯಾಕಂತಂದ್ರೆ ಒಮ್ಮೆ ವ್ಯಕ್ತಿಗಳು ತಮಗೆ ಅರಿವಿಲ್ಲದೆ ಇತರರೊಡನೆ ಸ್ಪರ್ಧೆಯನ್ನ ಹೊಂದುವಂತಹ ಲಕ್ಷಣ ನೋಡಿಕಾಗ್ತದೆ. ಅಂದ್ರೆ ಚಿಕ್ಕ ಮಕ್ಕಳು ತಮಗೆ ಅರಿವಿಲ್ಲದೆ ತಾಯಿಯನ್ನು ಪ್ರೀತಿಸ್ತಾರೆ, ಪ್ರಶಸ್ತಿಗಳನ್ನ ಪರಸ್ಪರ ಸ್ಪರ್ಧೆ ಅಂತ ನೋಡ್ತಾ ಅಲ್ಲಿ ಏನಾಯ್ತದಪ್ಪ ಅಂತಂದ್ರೆ ಸ್ಪರ್ಧೆಯು ಸಹ ಪ್ರಜ್ಞಾಪೂರ್ವಕವಾದ ಕ್ರಿಯೆಯು ಆಗಿರ್ಬೋದು. ನಮ್ಮನ್ನು ಹೆಂಗಿರಪ್ಪ ಅಂತಂದ್ರೆ ನಾವು ತಿಳದೇ ರೀತಿಯಲ್ಲಿ ಕುಟುಂಬದಲ್ಲಿ ಮಗು ತನ್ನ ತಾಯಿ ಪ್ರೀತಿಯನ್ನು ತಮಗೆ ಅರಿವಿಲ್ಲದೆ ರೀತಿಯಲ್ಲಿ ಅಲ್ಲಿ ಮಾಡ್ತದ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ಸ್ಪರ್ಧೆಯನ್ನು ನೋಡಿಕಾಗ್ತದ. ಅಂದ್ರೆ ಪ್ರಶಸ್ತಿಗಳನ್ನಾಗಲಿ ಸ್ಪರ್ಧೆಯನ್ನು ತೊಡಗ್ತಾ ಇದ್ದಾರೆ. ಯಾವುದೇ ಕ್ಷೇತ್ರಗಳನ್ನು ನೋಡಿದಾಗ ನಮ್ಗೆ ಅರಿವಿರದನೆ ರೀತಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಸ್ಪರ್ಧೆಯಲ್ಲಿ ನಾವು ತೊಡಗುವಂತಹ ಗುಣಲಕ್ಷಣಗಳನ್ನು ನಾವು ಕಾಣ್ತಾ ಇದೀವಿ. ಅಂದ್ರೆ ಅದರಲ್ಲಿಯೂ ಸಹ ಯುವತಿಯು ತಮ್ಮ ಗಮನ ಸೆಳೆಯುವ ಯುವತಿಯು ತನ್ನ ಯುವಕ ಯುವಕನನ್ನ ಗಮನ ಸೆಳೆಯುವ ಸಂಬಂಧ ಪ್ರಜ್ಞಾಪೂರ್ವಕವಾದ ಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ಅಂಶಗಳನ್ನು ನಾವು ಗುಣಲಕ್ಷಣಗಳನ್ನು ನೋಡಿಕಾಗ್ತದೆ. ಸ್ಪರ್ಧೆಯು ಸಹ ನಮ್ಗೆ ಅರಿವಿರದೆ ರೂಪದಲ್ಲಿ ಕಂಡುಬರುವಂತಹ ಗುಣಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ ಅಂತ ಹೇಳ್ತದೆ. ಅದೇನು ಸಹ ಸ್ಪರ್ಧೆಯು ಎಂಟನೇ ಸ್ಪರ್ಧೆ ಲಕ್ಷಣದಲ್ಲಿ ನೋಡಿದಾಗ ರಚನಾತ್ಮಕ ಸ್ಪರ್ಧೆಯು ರಚನಾತ್ಮಕವಾಗಿರ್ಬೋದು ಅಲ್ಲವೇ ವಿನಾಶಾತ್ಮಕವಾಗಿರ್ತಕ್ಕಂತಹ ಎಂಟನೇ ಲಕ್ಷಣಗಳನ್ನು ನಾವು ವಿದ್ಯಾರ್ಥಿಗಳೇ ತಿಳ್ಕೋಬಹುದು. ಅಂದ್ರೆ ನಮ್ಗೆ ರಚನಾತ್ಮಕ ಸ್ಪರ್ಧೆ ಅಂತಂದ್ರೆ ಎಲ್ಲರಿಗೂ ಲಾಭವನ್ನ ಉಂಟು ಮಾಡುವಂತಹದ್ದು ಯಾವ್ದಾದ್ರು ರಚನಾತ್ಮಕ ಸ್ಪರ್ಧೆ ಅಂತೀವಿ. ಅಂದ್ರೆ ಒಂದು ರೀತಿ ಕಲ್ಯಾಣವನ್ನ ಸಾಧಿಸುವಂತಹದ್ದು ಯಾವ್ದಾಗಿರುತ್ತ ಅಂತಂದ್ರೆ ರಚನಾತ್ಮಕ ಸ್ಪರ್ಧೆ ಅಂತೀವಿ. ಮತ್ತು ಕೃಷಿ ಮತ್ತು ಕಾರ್ಮಿಕರ ಉತ್ಪಾದನೆಯಲ್ಲಿ ಪರಸ್ಪರ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ಹೆಚ್ಚು ಲಾಭಗೋಸ್ಕರವಾದಂತಹ ರೀತಿಯಲ್ಲಿ ಸ್ಪರ್ಧೆಯನ್ನ ತೊಡಗಿದಾಗ ಅದೇನಾಗ್ತದೆ ಸ್ಪರ್ಧೆಯು ರಚನಾತ್ಮಕ ಸ್ಪರ್ಧೆ ಅಂತೀವಿ. ಇಲ್ಲವೇ ಇನ್ನೊಂದು ಸಂದರ್ಭದಲ್ಲಿ ವಿನಾಶಾತ್ಮಕ ಸ್ಪರ್ಧೆ ಅಂತಂದ್ರೆ ತನ್ನ ಎದುರಾಳಿಯನ್ನ ಘಾಸಿಗೊಳಿಸಿ ನಷ್ಟಗೊಳಿಸಿ ಅವನ ದೇಹ ಮತ್ತು ಮಾನಸಿಕವಾಗಿ ನಷ್ಟಗೊಳಿಸಿದಾಗ ಅದು ವಿನಾಶಾತ್ಮಕವಾದಂತಹ ಸ್ಪರ್ಧೆ ನೋಡ್ತಾ ಇದೀವಿ. ಇದು ಎಂಟನೇ ಲಕ್ಷಣ ಸ್ಪರ್ಧೆ. ಒಂಬತ್ತನೇ ಸ್ಪರ್ಧೆ ನಂತರ ವೈಯಕ್ತಿಕ ಸ್ಪರ್ಧೆ ಮತ್ತು ಅವೈಯಕ್ತಿಕ ಸ್ಪರ್ಧೆ ಅಂತ ನೋಡ್ತಾ ಇದೀವಿ ನಾವು. ಅಂದ್ರೆ ಇಬ್ಬರ ನಡುವೆ ಇರ್ತಕ್ಕಂಥದ್ದು ಏನ ಸ್ಪರ್ಧೆ ಅಂತಂದ್ರೆ ಅದು ವೈಯಕ್ತಿಕ ಸ್ಪರ್ಧೆ. ಮತ್ತು ಅವೈಯಕ್ತಿಕ ಸ್ಪರ್ಧೆ ಅಂತಂದ್ರೆ ಒಂದು ಬೇಡಿಕೆ ಪ್ರಮಾಣ ಕಡಿಮೆ ಇದ್ದಾಗ ಬೇಡಿಕೆ ಪ್ರಮಾಣ ಹೆಚ್ಚಿದ್ದಾಗ ಪೂರೈಕೆ ಪ್ರಮಾಣ ಕಡಿಮೆ ಇದ್ದಾಗ ಅಲ್ಲೇನಾಗ್ತದ ಅವೈಯಕ್ತಿಕ ಸ್ಪರ್ಧೆ ನೋಡ್ತಾ ಇದೀವಿ. ಅಂದ್ರೆ ಯಾವ ರೀತಿ ಅಂತಂದ್ರ ಸಾಮೂಹಿಕವಾದಂತ ರೀತಿಯಲ್ಲಿ ಇವತ್ತ IAS KAS IPS ಸಬ್ ಇನ್ಸ್ಪೆಕ್ಟರ್ ಬ್ಯಾಂಕಿನ ಎಕ್ಸಾಮ್ಗಳು ಅಲ್ಲೇನಾಗ್ತಂದ್ರೆ ಏಕಕಾಲದಲ್ಲಿನೇ ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸ್ತಾರ. ಅಂದ್ರೆ ಅಲ್ಲೇನಾಗ್ತದೆ ಆ ಪ್ರಶಸ್ತಿ ಅಂದ್ರೆ ಹುದ್ದೆಯನ್ನ ಪ್ರಮಾಣ ಕಡಿಮೆ ಇರ್ತದೆ. ಅಲ್ಲಿ ಏಕಕಾಲದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಂಡಂತ ಅಂಶಗಳು ಅದಕ್ಕೇನಂತ ನಾವು ಅವೈಯಕ್ತಿಕ ಸ್ಪರ್ಧೆ ಅಂತೀವಿ. ಅಂದ್ರೆ ಇಲ್ಲಿನ ಸ್ಪರ್ಧೆಯು ವೈಯಕ್ತಿಕ ಸ್ಪರ್ಧೆ ಅವೈಯಕ್ತಿಕ ಸ್ಪರ್ಧೆ ನೋಡಿದಾಗ ಅದರಲ್ಲಿ ನಾಗರಿಕ ಸೇವೆ ಸಲ್ಲಿಸುವಂತಹ ಸ್ಪರ್ಧೆ ಅಂತ ಅವೈಯಕ್ತಿಕ ಸ್ಪರ್ಧೆ ಅಂತ ನಾವು ಅದರಲ್ಲಿ IAS KAS IPS ಚುನಾವಣೆ ಕ್ರೀಡೆ ಚೆಸ್ ಇವೇನಾಗಪ್ಪ ಅಂತಂದ್ರೆ ಇವೆಲ್ಲವೂ ಸಹ ಇಂದ್ರೆ ಇವು ಈ IAS IPS ಇರ್ತಕ್ಕಂಥ ಸ್ಪರ್ಧೆ ಅವು ಏನಾಗಪ್ಪ ಅಂತಂದ್ರೆ ಅವೈಯಕ್ತಿಕ ಸ್ಪರ್ಧೆ. ವೈಯಕ್ತಿಕ ಸ್ಪರ್ಧೆ ಅಂತಂದ್ರೆ ಇಲ್ಲಿ ಇಬ್ಬರ ನಡೆಯಿರ್ತಕ್ಕಂಥ ಮುಖಾಮುಖಿ ಇರ್ತಕ್ಕಂಥ ಸ್ಪರ್ಧೆಯು ಚೆಸ್ ಆಗಲಿ ಕೆರಮ್ ಆಗಲಿ ಇಲ್ಲಿ ಬರುವಂತಹ ಈ ವೈಯಕ್ತಿಕ ಸ್ಪರ್ಧೆಗಳನ್ನು ನಾವು ನೋಡ್ತಾ ಅವೈಯಕ್ತಿಕ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವಂತಹ ಜನರು ಭಾಗವಹಿಸುವಂತಹ ಸ್ಪರ್ಧೆ ಕ್ರಿಯೆಗಳು ಅದು ಅವೈಯಕ್ತಿಕ ಸ್ಪರ್ಧೆ. ಇಷ್ಟು ಏನಪ್ಪ ಅಂತಂದ್ರೆ ಈ ಸ್ಪರ್ಧೆಯ ಲಕ್ಷಣಗಳನ್ನು ನಾವು ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳಿಗೆ. ಇನ್ನೊಂದು ವಿಷಯಗಳನ್ನು ನಾಳೆ ಕ್ಲಾಸಲ್ಲಿ ತಿಳ್ಕೊಂತೇಳಿ ಇವತ್ತು ಕ್ಲಾಸಲ್ಲಿ ವಿವರ ಮಾಡ್ತಾ ಇದ್ದೀನಿ. ನಮಸ್ಕಾರ.